ವೆಲ್ಕಮ್ ಟು Plantation ಇನ್ಫೋ ಇವತ್ತು ನಾನು ನರ್ಸರಿ ಗಿಡಗಳಿಗೆ ಬರುವು ಥ್ರಿಪ್ಸ್ ಕಾಯಿಲೆ ಅಂದರೆ ಮೆಣಸಿನ ಬಳ್ಳಿಗೆ ಬರೋ ಥ್ರಿಪ್ಸ್ ಕಾಯಿಲೆ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ನರ್ಸರಿಯಲ್ಲಿರೋ ಗಿಡಗಳು ಅಂದರೆ ಬಾಸ್ಕೆಟಲ್ಲಿರೋ ಪ್ಲಾಂಟ್ಗಳಿಗೆ ಥ್ರಿಪ್ಸ್ ಬಂದಿದೆ ಅಂದರೆ ಎಲೆಗಳು ನೋಡಿ ಸೈಡೆಲ್ಲ ಫೋಲ್ಡ್ ಆದಾಗೆ ಕಾಣುತ್ತೆ ಕೆಲವೊಂದು ಎಲೆಗಳು ಫೋಲ್ಡ್ ಆದ ರೀತಿ ಕಾಣುತ್ತೆ ನೋಡಿ ಈ ರೀತಿ ಫೋಲ್ಡ್ ಆದ ರೀತಿ ಕಾಣುತ್ತೆ ಇದು ಥ್ರಿಪ್ಸ್ ಅಟ್ಯಾಕ್ ಆಗಿ ಈ ರೀತಿ ಆಗಿರುತ್ತೆ ನಿಧಾನವಾಗಿ ಈ ಎಲೆ ಉದುರಿ ಹೋಗುತ್ತೆ ದೊಡ್ಡ ಗಿಡದಲ್ಲಿ ನಿಮಗೆ ಇದೊಂದು ಮೇಜರ್ ಪ್ರಾಬ್ಲಮ್ ಅಲ್ಲ ಅಂತ ಅನಿಸಿದರೂ ಕೂಡ ಸಣ್ಣ ಗಿಡಗಳಿಗೆ ಇದು ತುಂಬ ಹಾನಿಯನ್ನು ಮಾಡುತ್ತದೆ ಹಾಗಾಗಿ ಇದನ್ನು ನೋಟಿಸ್ ಮಾಡಿದ ಕೂಡಲೇ ಕಂಟ್ರೋಲ್ ಮಾಡುವುದು ತುಂಬ ಸೂಕ್ತ ಇದನ್ನು ಕಂಟ್ರೋಲ್ ಮಾಡುವುದಕ್ಕೆ ನೀವು ಡೈಮಥೈಟ್ ತರ್ಟಿ ಇ ಸಿ ಇದನ್ನು ಒಂದು ಬ್ಯಾರಲ್ಗೆ ನಾನ್ನೂರು ಎಮ್ ಎಲ್ ಅಂತೆ ಅಂದರೆ ಇನ್ನೂರು ಲೀಟರ್ಗೆ ನಾನ್ನೂರು ಎಮ್ ಎಲ್ ಅಂತೆ ಮಿಕ್ಸ್ ಮಾಡಿ ಸ್ಪ್ರೇ ಅಥವಾ ಡ್ರೆಂಚ್ ಮಾಡುವುದು ತುಂಬ ಉತ್ತಮ ಇದರ ಜೊತೆಗೆ ನೀವು ಬೇಕಾದರೆ ಯಾವುದಾದರೂ ನ್ಯೂಟ್ರಿಯೆಂಟ್ ಕೂಡ ಕೊಡಬಹುದು ನೋಡಿ ಇಲ್ಲಿ ನಾನು ನೈಂಟಿನಾಲ್ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಡ್ರೆಂಚ್ ಮಾಡ್ತಾ ಇದ್ದೀನಿ ನೀವು ಡ್ರೆಂಚ್ ಅಥವಾ ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡಿದರೆ ಕಡಿಮೆ ಲೋಷನ್ ಹೋಗುತ್ತದೆ ಡ್ರೆಂಚ್ ಮಾಡಿದರೆ ಜಾಸ್ತಿ ಬೇಕಾಗುತ್ತದೆ ನರ್ಸರಿ ಸ್ಟೇಜಲ್ಲಿ ಥ್ರಿಪ್ಸನ್ನು ಕಂಟ್ರೋಲ್ ಮಾಡುವುದರಿಂದ ನಿಮ್ಮ ಗಿಡವು ಉತ್ತಮವಾಗಿ ಬೆಳೆಯುತ್ತದೆ ಆದರೆ ಥ್ರಿಪ್ಸ್ ಕಾಯಿಲೆ ಬಂದು ಎಲೆಗಳು ಉದುರಿದರೆ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಹಾಗಾಗಿ ಈ ಕಾಯಿಲೆಯನ್ನು ನೀವು ನೋಟಿಸ್ ಮಾಡಿದ ತಕ್ಷಣ ಸ್ಪ್ರೇ ಅಥವಾ ಡ್ರೆಂಚ್ ಮಾಡೋದು ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೇ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ಸಣ್ಣ ಮೆಣಸಿನ ಬಳ್ಳಿಯನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀರಿ ಯಾಕೆಂದರೆ ಯಾವುದಾದ್ರೂ ಕಾಯಿಲೆಗಳು ಬಂದ ತಕ್ಷಣ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಬೇಕು ಥ್ಯಾಂಕ್ ಯು